मगवीर समाज हिरिय उद्यमी समाज मुखंड कटे गोपालकृष्ण राव निधनर मगवीर महाजन सेवा संघ बागवाड़े होबली वतिया सिल्वंडर बोटिक होटेल नुडिनमन कार्यक्रम आयोजित सभ्य अध्यक्षत मगवीर महाजन सेवा संघ बागवाड़ी होबली अध्यक्ष राजू मिंडन वणसे मतना कटे बोजण मगवीर समाज के अपार सेवर ಅಲ್ಲದೆ ಒಬ್ಬ ದಾನಿಯಾಗಿ ಕುಲಮಾತೆ ಬಾಗ್ವಾಡಿ ಮೈಶಮರ್ದಿನಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಮತ್ತು ಕುಂದಾಪುರ ಮಗವೀರ ಭವನದ ಕಟ್ಟಡದ ನಿರ್ಮಾಣ ಕಾರ್ಯಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿದ್ದು ಅವರ ಸೇವಾ ಕಾರ್ಯ ಸಮಾಜದಲ್ಲಿ ಅವಿಸ್ಮರಣೀಯವಾಗಿ ಉಳಿಯಲಿದೆ ಎಂದರು. ನಾನು ಕೆಲವರತ್ರ ಕೇಳಿದೆ ಕರುಣಾ ಕರ್ಪತ್ರದ ಹಳಿನ ಆತರ ಮಗನ ಆತರ ಆತರ ಭಾವನೆ ಇಟ್ಕೊಂಡಿದ್ರು ಒಂದು ಟೈಮ್ ಅಲ್ಲಿ ಹಳಿಯಟೆ ಅನ್ನುವಂತ ಮಾತು ಕೇಳಿದೆ. ಯಾಕಂದ್ರೆ ಅವರ ಆತ್ಮೀಯತೆ ಅಷ್ಟುಂಟು. ಯಾಕಂದ್ರೆ ನಾವು ಭೋಜನವನ್ನು ना तुद्ध कड़मे ऐक्रे नम देवस्थान जीवनोद्धार आगो समय ना बॉम्बे हेमाड़ी ना नोड़े भोजन आर गंटे आ गाड़ी गट बिटू आ देवस्थान बे का वह जवाबारी होता ना कण्डारे नोड़े नम समाज ना तक बारी कड़मे अंतरुद्ध तोसल ಎಲ್ಲಿ ಪ್ರಚಾರಕ್ಕೂ ಸಹ ಇಲ್ಲ. ನಮ್ಮ ನಮಗೆ ಕೊಟ್ಟಿದ್ದು ಅವರು ಯಾವುದು ಇವನಿಗೆ ಹೇಳಿದರು ಅವರು ಯಾವ ಪೇಪರ್ಗೆ ಆಗಲಿ ಏನೇ ಬಗೋಡೆ ಹೇಳಿದರು ಪೇಪರ್ಗೆ ಆಗಲಿ ಸನ್ಮಾನಕ್ಕಾಗಲಿ ಯಾವುದಕ್ಕೂ ಬರುವುದಿಲ್ಲ. ಸಂಘದ ಮಾಜಿ ಅಧ್ಯಕ್ಷ ಕರುಣಾಕರ್ ಪುತ್ರನ್ ನುಡಿ ನಮನ ಸಲ್ಲಿಸುತ್ತಾ ಬಾಗ್ವಡಿ ಮೈಶಮರ್ದಿನಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮಾಡಿದಂತಹ ಕೆಲಸ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ. ಜೀವನದಲ್ಲೇ ಅವರು ಬಹಳಷ್ಟು ಸಾಧಿಸಿದ್ದಾರೆ. ಬಾಗ್ವಡಿ ಮೈಶಮರ್ದಿನಿ ದೇವಾಲಯದ ಬ್ರಹ್ಮಕಲಶದ ಸಂದರ್ಭದಲ್ಲಿ ಅವರು ಸಾಮಾನ್ಯ ಜನರನ್ನ ಕೂಡ ಗೌರವಿಸುವ ವಿಧಾನ ಊಟ ಉಪಚಾರಗಳನ್ನ ನೀಡುವ ವ್ಯವಸ್ಥೆ ನನ್ನನ್ನ ಸದಾ ನೆನಪಿಸುತ್ತದೆ ಎಂದರು. ನಾನು ಸ್ವಲ್ಪ ದೇವಸ್ಥಾನ ಹೋಗೋ ಟೈಮ್ನಲ್ಲಿ ಅವರೊಟ್ಟಿಗೆ ಬಾರಿ ಕ್ಲೋಸ್ಲಿ ಕೆಲಸ ಮಾಡಿದ್ದೇನೆ. ಆ ಟೈಮಿಗೆ ನಾನು ಅಧ್ಯಕ್ಷ ಇದ್ದೆ, ಅವರು ಎಕ್ಸಿಕ್ಯೂಟಿವ್, ನಮ್ಮದು ಕೆಲಸ ಎಲ್ಲ ಅವರು ಮಾಡ್ತಿದ್ರು. ಅವರು ಒಂದು ಡೆಡಿಕೇಶನ್ ಕೆಲಸ ಮಾಡೋದ್ರಲ್ಲಿ ಹ್ಯಾಡ್ ಇಟ್ ಬೀನ್ ಎನಿಬಡಿ ಎಲ್ಸ್ ಟೆಂಪಲ್ ಬಿಲ್ಡಿಂಗ್ ಆರಂಭದಲ್ಲಿ ಮೂರ್ ನಾಲ್ಕು ವರ್ಷ ತಾಗ್ತಿತ್ತು. ನಿಮ್ಗೂ ಎಲ್ಲ ಗೊತ್ತು, ಬೇರೆ ನಾಯಕರು ನಮ್ಮ ಸ್ವಲ್ಪ ಟೈಮ್ ಹೆಚ್ಚಾಗ್ತಿತ್ತು. ಆದರೆ ಅವರು ನಾವು ಅವರು ಸ್ವಂತ ಬಿಸ್ನೆಸ್ ಅದೇ ಕೋಟಿ ಗಟ್ಟಲೆ ಬಿಸ್ನೆಸ್ ಉಂಟು ಅದೆಲ್ಲ ಬಿಟ್ಕೊಂಡು ಅವರು ಅಲ್ಲಿ ಆರು ತಿಂಗಳು ಲಕ್ಕಿಗೆ ಕಳಿಸಿ ಆರು ತಿಂಗಳು ಗಡ್ಡ ಎಲ್ಲ ಬಿಟ್ಕೊಂಡು ಎಲ್ಲ ಕಪ್ಪ ಕಪ್ಪ ಆಗಿದ್ದಾರೆ. ಅದರ್ವೈಸ್ ಈಸ್ ಸುಫೇರ್ ಪರ್ಸನ್, ಅಲ್ಲಿ ಬಿಳಿ ಜನ ಅಲ್ಲ, ಅವರು ತುಂಬ ಕಪ್ಪ ಕಪ್ಪ ಆಗಿ ಆರು ತಿಂಗಳಲ್ಲಿ ಆ ದೇವಿಯ ಕೆಲಸ ಅವ್ರು ಮಾಡಿದರೆ ಅದರಷ್ಟು ಪುಣ್ಯ ಅವರಿಗೆ ಅಷ್ಟು ಸಿಗ್ತದೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಗವೀರ ಮಹಾಜನ ಸೇವಾ ಸಂಘ ಬಾಗ್ವಾಡಿ ಹೋಬಳಿ ಕುಂದಾಪುರ ಶಾಖೆಯ ಮಾಜಿ ಶಾಖಾಧ್ಯಕ್ಷ ಕಟ್ಟೆ ಭೋಜಣರ ಆಪ್ತರಾಗಿದ್ದ ಕೆಕೆ ಕಾಂಚನ ಪ್ರೊ ಮಾತನಾಡಿ ಕಟ್ಟೆ ಭೋಜಣ ಅವರ ಜೀವನ ಶೈಲಿ ಮತ್ತು ಅವರು ಮಾಡಿದ ಸೇವಾ ಕಾರ್ಯಗಳನ್ನು ವಿಸ್ತಾರವಾಗಿ ತಿಳಿಸುತ್ತಾ ಯಾವುದೇ ಒಂದು ಕೆಲಸ ಮಾಡಬೇಕು ಆಗಿದ್ರೆ ಅದು ಬಹಳ ಅಚ್ಚುಕಟ್ಟಾಗಿ ಮತ್ತು ಶಿಸ್ತುಬದ್ಧವಾಗಿ ನಡೆಯಬೇಕು ಎನ್ನುವುದು ಭೋಜಣನ ಕ್ರಮ ಎಂದು ಹೇಳಿದರು. ಜೀವನದಲ್ಲಿ ಜೀವನ ಸಾಯಲು ನಾವು ಆಹಾರ ಹೇಗೆ ತಗೊಳ್ಬೇಕು ಊರನ್ನ ಮುಲತು ಕಲಿಕೆ. ಸಂಸದಲ್ಲಿ ಒಂದು ಮಾತಿದೆ, ಅನಿತ್ಯಾನಿ ಶರೀರಾನಿ ವಿವೋ ನವೇ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಇದು ನಮಗೆ ಈ ಪ್ರತಿನಿತ್ಯ ನಾವು ಸಾವಿಗೆ ಹತ್ತಿರ ಆಗ್ತಾ ಇದ್ದೇವೆ, ಯಾರು ಸಾವಿನಿಂದ ಓಡಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಏನು ಕರ್ತವ್ಯಂ ಧರ್ಮ ಸಂಗ್ರಹ, ನಾವು ಮಾಡುವ ಕರ್ತವ್ಯ, ನಾವು ಮಾಡುವ ಶ್ರದ್ಧೆ, ನಾವು ಮಾಡುವ ತ್ಯಾಗ, ನಾವು ಮಾಡುವ ಕೆಲಸ ಅದೆಲ್ಲ ಧರ್ಮಸಂಗ್ರಹ. ಇಂಥದ್ದೆಲ್ಲ ಭೋಜನ ಒಂದು ಮಾಡಿಕೊಂಡು ಹೋಗಿದ್ದಾರೆ. ಮತ್ತೆ ಇಷ್ಟು ಮಾಡಿದ ಒಂದು ವ್ಯಕ್ತಿ ಅದು ವ್ಯರ್ಥ ಆಗುದಿಲ್ಲ ಅಂತ ನನಗೆ ಅನಿಸ್ತದೆ. ಅವರು ಮಾಡಿದ ಸೇವೆ, ಅವರು ಮಾಡಿದ ತ್ಯಾಗ. ಸಂಘದ ಮಾಜಿ ಅಧ್ಯಕ್ಷ ಎನ್ಎಚ್ ಬಾಗ್ವಾಡಿ ತನ್ನ ಅಭಿಪ್ರಾಯವನ್ನ ತಿಳಿಸುತ್ತಾ ಕಟ್ಟೆ ಭೋಜಣ್ಣ ಅವರು ಸಮಾಜಕ್ಕೆ ಮಾಡಿದಂತಹ ಸೇವೆ ವ್ಯರ್ಥವಾಗಬಾರದು. ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಎಷ್ಟು ಹೇಳಿದರೂ ಕಡಿಮೆ. ಅವರ ಶರೀರ ನಮ್ಮೊಂದಿಗಿಲ್ಲದಿದ್ರೂ ಅವರು ನೀಡಿದ ಮಾರ್ಗದರ್ಶನ ಸೇವಾ ಕಾರ್ಯಗಳು ನಿರಂತರ ನಮ್ಮೊಂದಿಗಿರುತ್ತದೆ ಎಂದು ಹೇಳಿದರು. ಸತತ ನಿಂತು ಈಗ ಹೇಳಿದ್ರು ಅವರು ಉಪವಾಸ ಇದ್ರು ಅಂತ ಇದ್ದಾರೆ. ಇದ್ದು ದೇವಸ್ಥಾನ ಅಲ್ಲಿ ಈ ಕೆಲವರು ಏನ್ ಹೇಳ್ತಾರೆ, ದುಡ್ಡಿದ್ರೆ ಎಲ್ಲ ಕೆಲಸ ಆಗುದಿಲ್ಲ, ದುಡ್ಡಿದ್ರೆ ಕೆಲಸ ಆಗೋದಿಲ್ಲ. 10 ತಿಂಗಳೊಳಗೆ ದೇವಸ್ಥಾನ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಕರೆದಿದ್ದಾರೆ ನಮ್ಮನ್ನು. ನಿತ್ಯ ನಿಂತು ಕೆಲಸ ಮಾಡುವಂತ ಒಂದು ಕೆಪಾಸಿಟಿ ಬೇಕು ಮನುಷ್ಯನಿಗೆ. ದುಡ್ಡು ಮುಂಬೈಯಿಂದ ಹೋಗಿದೆ, ಎಲ್ಲ ಕಡೆಯಿಂದ ಬಂದಿದೆ, ಆ ಪ್ರಶ್ನೆ ಬೇರೆ.
ಆ ಡೇರಿಂಗ್ ಬೇಕು, ಕೆಲಸದ ಅನುಭವ ಬೇಕು, ಮಾಡಿಸಿಕೊಳ್ಳುವಂತ ವೇಗತೆ ಬೇಕು. ಹಾಗೆ ಅದನ್ನು ಮಾಡಿ ಮಾಡಿದ್ದೊಂದೇ ಅಲ್ಲ ದೇವಸ್ಥಾನ, ದೇವಸ್ಥಾನಕ್ಕೆ ಏನೇನು ಅಗತ್ಯ ಇದೆ ಅದನ್ನೆಲ್ಲ ಇವತ್ತು ಮಾಡಿಟ್ಟಿದ್ದಾರೆ. ಮಗುವೀರ ಮಹಾಜನ ಸೇವಾ ಸಂಘ ಬಾಗ್ವಾಳೆ ಹೋಬಳಿ ಮಾಜಿ ಅಧ್ಯಕ್ಷ ರಮೇಶ್ ಬಂಗೇರ, ಉಪಾಧ್ಯಕ್ಷ ಸುರೇಶ್ ತೋಲಾರ್, ಭಾಗವರ್ಧಿನಿ ಸಭಾದ ಕಾರ್ಯದರ್ಶಿ ಭಾಸ್ಕರ್ ಶಿಯನ್, ಕಚೇರಿಯ ಮೀರಾ ರೋಡ್ ಸ್ಥಳೀಯ ಕಚೇರಿಯ ಕಾರ್ಯಾಧ್ಯಕ್ಷ ರಘುರಾಮ್ ಚಂದನ್, ನಾರಾಯಣ್ ಮೆಂಡನ್, ತಾನಾ ಕಚೇರಿಯ ಕಾರ್ಯಾಧ್ಯಕ್ಷ ಗೋಪಾಲ್ ಚಂದನ್, ಕಟ್ಟೆ ಭೋಜಣ್ಣರ ಒಡನಾಟವನ್ನ ಮತ್ತು ಅವರ ಸಾಮಾಜಿಕ ಸೇವಾ ಕಾರ್ಯವನ್ನ ಸ್ಮರಿಸಿದರು. ಅವರ ಕಾರ್ಯಕ್ರಮ ಅಂದರೆ ಡ್ರೈವರ್ ಆಗಿ ಕೆಲಸ ಮಾಡಿ ಇಷ್ಟು ದೊಡ್ಡ ಜನ ಆಗಿದ್ದರು. ಆ ಮ್ಯಾರೇಜ್ ಫಂಕ್ಷನ್ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಮನೆತನದಲ್ಲಿ ಅಂದರೆ ಹೇಳ್ತಾರಲ್ಲ ಬಳಿ ಒಂದಾಯಿತು. ನಮ್ಮ ಸೊಸೆಗೆ ನನ್ನ ಹೆಂಡತಿ ತಂಗಿಗೆ ಅವರ ಮಗನನ್ನು ಕೇಳಿದರು. ಸಾವಿರದ ಒಂಬೈನೂರ ಅಲ್ಲ 2010 or 11 ಅದು ಆವಾಗ ಒಂದು ಬಳಿ ಒಂದಾದಕ್ಕೋಸ್ಕರ ನಮಗೆ ಅವರನ್ನು ಅವ್ರಿಗೆ ಆಗಲೇಬೇಕೆಂದು ಹೇಳಿದ್ರು. ಆದರೆ ಆಗಲಿಲ್ಲ, ನಮ್ಮ ಮಾವ ಅವರಿಗೆ ಆಗೋದಿಲ್ಲ, ಬಳಿ ಒಂದಾಗ್ತದೆ ಮರ್ರೆ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಆಯಿತು. ಅದ ನಂತರ ಬೇರೆ ಮದುವೆ, ನಿಮ್ಗೆ ಗೊತ್ತಿರ್ಬೋದು ಅವನ ನಮ್ಮ ಭಾವತೋಳರ ಮಗಳು ಈಗ ಮದುವೆ ಆಯಿತು. ಸಂಘದ ಕಾರ್ಯದರ್ಶಿ ಮಂಜುನಾಥ್ ನಾಯಕ್ ಪ್ರಾರಂಭದಲ್ಲಿ ಕಟ್ಟೆ ಭೋಜಣ್ಣ ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಮತ್ತು ಅವರ ಸೇವಾ ಕಾರ್ಯವನ್ನು ಸ್ಮರಿಸಿದರು. ಇನ್ನೂ ಕೂಡ ಯಾರ ಹತ್ರ ಹೇಳ್ಕೊಂಡಂತ ವ್ಯಕ್ತಿ ಅಲ್ಲ, ಹಾಗೆ ಅವರು ಇಷ್ಟೊಂದು ಸಮಾಜಕ್ಕೆ ಮಾಡಿ ನಮ್ಮಿಂದ ಬೇಗ ದೂರ ಆದ್ರು ಅನ್ನೋದು ಒಂದೇ ವಿಷಾದನೀಯ. ಮಗುವೀರ ಮಹಾಜನ ಸಂಘ ಬಾಗ್ವಾಡಿ ಹೋಬಳಿಯ ಪದಾಧಿಕಾರಿಗಳಾದ ಸಂಘದ ಗಣೇಶ್ ಮೆಂಡನ್ ಪದಾಧಿಕಾರಿಗಳು, ಮಹಿಳಾ ವಿಭಾಗದ ಪದಾಧಿಕಾರಿಗಳು, ತಾನೇ ಸ್ಥಳೀಯ ಸಮಿತಿ, ಡೊಂಬಿವಿಲಿ ಸ್ಥಳೀಯ ಸಮಿತಿ, ಮೀರಾ ರೋಡ್ ಸ್ಥಳೀಯ ಸಮಿತಿ ಸದಸ್ಯರು ಪಾಲ್ಗೊಂಡು ಕಟ್ಟೆ ಗೋಪಾಲಕೃಷ್ಣ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಎಂದು ಮೌನ ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪ ನಮನವನ್ನ ಸಲ್ಲಿಸಿದರು. ಪ್ರಾರಂಭದಲ್ಲಿ ನಗರದ ಪ್ರಸಿದ್ಧ ಗಾಯಕ ಗಣೇಶ್ ಶರ್ಮಾಳ್ ಭಜನ್ ನಡೆಯಿತು. ಜನಾರ್ದನ್ ಸಾಲ್ಯನ್ ತಬಲದಲ್ಲಿ ಸಹಕರಿಸಿದರು. ದಿನೇಶ್ ಕುಲಾಲ್, ಬೊಕ್ಕಪಟ್ಟಣ, ವಿ4 ನ್ಯೂಸ್, ಮುಂಬೈ.